ನೆನ್ಸ್ಕೊಂಡ್ವಿ. ಹಲೋ ಗೈಸ್, ನಾನು ನಿಮ್ಮ ರಂಜಿತ್ ಫ್ರಮ್ ಆರ್ ಕೆ ಫುಡ್ಸ್ ಆ್ಯಂಡ್ ಟ್ರಾವೆಲ್ ವ್ಲಾಗ್. ಸೊ ಇವತ್ತಿನ ಒಂದು ವ್ಲಾಗ್ ಬಂದು ಫುಡ್ ವ್ಲಾಗ್. ಸೊ ಇವತ್ತು ನಾವೇನು ಕುಕ್ ಮಾಡ್ತಾ ಇದ್ದೀವಿ ಅಂದರೆ ಕ್ರ್ಯಾಬ್ ಕುಕ್ ಮಾಡ್ತಾ ಇದ್ದೀವಿ. ಮಿಡಲ್ ಆಫ್ ದ ಫಾರೆಸ್ಟ್ ನೋಡ್ತಿರ್ಬೋದು, ಫುಲ್ ಫಾರೆಸ್ಟ್ ಮಿಡಲ್ ಇದ್ದೀವಿ ನಾವು. ಒಂದು ವಾಟರ್ ಫ್ಲೋ ಆಗ್ತಾ ಇದೆ, ಆ ಒಂದು ಪ್ಲೇಸಲ್ಲಿ ನಾವಿದ್ದೀವಿ. ಸೊ ಕ್ರ್ಯಾಬ್ ಎಲ್ಲ ವಾಶ್ ಮಾಡ್ಕೊಬೇಕೀಗ. ವಾಶ್ ಎಲ್ಲ ಮಾಡಿಕೊಂಡು ಎಲ್ಲ ಫುಲ್ ಟ್ರೆಡಿಷನ್ ಸ್ಟೈಲಲ್ಲಿ ಮಾಡ್ತಿರೋದು ನಾವು, ಫುಲ್ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಿರೋದು. ಸೊ ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ಫನ್ನಿ ಮತ್ತು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಫಸ್ಟಾಗಿ ನಮ್ಮೊಂದು ನೀವು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಕಮೆಂಟನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಕುಕ್ ಮಾಡೋಣ. ಗೈಸ್, ಏಡಿನ ಚೆನ್ನಾಗಿ ತೊಳ್ಕೊಬೇಕು, ಫುಲ್ಲು ವಾಶ್ ಮಾಡಬೇಕು. ನೀರು ಫ್ರೆಶ್ ಇದೆ, ವಾಶ್ ಮಾಡ್ಕೊಬೇಕು. ಇಲ್ಲಿ ನೋಡಿ ಈಗ ಹೇಗಿದೆ ಏಡಿ, ಗೈಸ್ ಈಗ ಏಡಿನ ಕ್ಲೀನ್ ಮಾಡ್ಕೊಳ್ಳೋಣ. ಫಸ್ಟ್ ಇದೆಲ್ಲ ಹೊರಗಡೆದು ಮತ್ತು ಮೇಲಿನ ಚಿಪ್ಪನ್ನೆಲ್ಲ ಫಸ್ಟ್ ತೆಗಿಬೇಕೀಗ. ಸೊ ಬನ್ನಿ ತೆಗೆಯೋಣ. ಇದೆಲ್ಲ ಕಿತ್ಕೋಬೇಕು.
ಓಕೆ ಗೈಸ್, ಈಗ ಎಲ್ಲ ಅರೇಂಜ್ಮೆಂಟ್ ಆಗಿದೆ, ಏಡಿನೂ ತೊಳೆದಾಗಿದೆ, ಎಲ್ಲದೂ ಆಗಿದೆ. ಈಗ ಫಸ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಡ್ಕೊಬೇಕು. ಆಶೀರ್ವಾದ ಎಣ್ಣೆ ಇದು, ತುಂಬ ಟೇಸ್ಟ್ ಇರುತ್ತೆ. ಈಗ ಎಣ್ಣೆ ಆಗಿದೆ, ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಆಮೇಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಫಸ್ಟ್ ಮಸಾಲೆ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಫುಲ್ಲು ಕಾದಿದೆ, ಸ್ವಲ್ಪ ನಾವು ಅದಕ್ಕೆ ಈರುಳ್ಳಿ ಹಾಕೊಬೇಕು. ಬನ್ನಿ, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ನಾವು ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆದರೆ ನೀವು ಎಷ್ಟು ಈರುಳ್ಳಿ ಚೆನ್ನಾಗಿ ಹಾಕ್ತಿರೋ ಗ್ರೇವಿ ಅನ್ನೋದು ಏನಿದೆಯಲ್ಲ ಅದು ಟೇಸ್ಟ್ ಜಾಸ್ತಿ ಬರುತ್ತೆ. ಸ್ವಲ್ಪ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಅದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕೋಣ. ಈಗ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀವಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆದಷ್ಟು ಮನೇಲಿರೋದೇ ಮಾಡ್ಕೊಳ್ಳಿ, ಯಾಕಂದರೆ ಹೊರಗಡೆ ಪ್ಯಾಕೆಟಲ್ಲಿ ಸಿಗೋದು ಟೇಸ್ಟ್ ಕಮ್ಮಿ ಬರುತ್ತೆ. ಅದಕ್ಕೋಸ್ಕರ ಫುಡ್ಡು ಕ್ವಾಲಿಟಿ ತುಂಬ ಕಮ್ಮಿ ಆಗುತ್ತೆ. ಬಟ್ ಕಲ್ಲರಿಗಷ್ಟೇ ಏನು ಹೇಳ್ತೀರಾ, ರೆಡಿಮೇಡ್ ಮಸಾಲೆ. ಬಟ್ ಆಲ್ಮೋಸ್ಟ್ ಮನೇಲಿರೋದನ್ನೇ ಯೂಸ್ ಮಾಡಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ ಯಾವ್ಯಾವ ಥರ ರೆಸಿಪಿ ಆಗಬೇಕು ಅಂತ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಬೇಕು, ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅದೀಗ. ಗೈಸ್, ಈಗ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟು ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ. ಸ್ವಲ್ಪ ಶುಂಠಿ, ಜಾಸ್ತಿ ಹಾಕೊಬಾರ್ದು, ಲೈಟಾಗಿ. ಸ್ವಲ್ಪ ಈ ಥರ ಸ್ಲೈಸ್ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ರಸ ಬೇಗ ಬಿಡ್ಕೊಳತ್ತೆ. ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೋಬೇಕು, ಅದನ್ನು ಹಾಕ್ಕೊಬೇಕು, ಚೆನ್ನಾಗಿರುತ್ತೆ. ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಂಡು ಇನ್ನೊಂದು ರೌಂಡು ಫ್ರೈ ಮಾಡ್ಕೊಬೇಕು, ಯಾಕಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿಯಲ್ಲಿರೋ ರಸ ಇದೆ ಅಲ್ಲ, ಅದು ಅಡುಗೆಗೆ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೆಕ್ಸ್ಟು ನಾವು ಏನು ಹಾಕ್ಕೊಬೇಕಂದ್ರೆ ಸ್ವಲ್ಪ ಹಸಿಮೆಣಸು ಹಾಕ್ಕೊಳ್ಳೋಣ. ಹಸಿಮೆಣಸು ಖಾರ ಇರಬೇಕಂತ, ಸ್ವಲ್ಪ ಹಸಿಮೆಣಸು ಈ ಥರ ಈ ರೀತಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಹಸಿಮೆಣಸು ಸ್ವಲ್ಪ ಖಾರ ಇರೋದು ಹಾಕ್ಕೊಳ್ಳಿ, ಯಾಕಂದರೆ ಕ್ರ್ಯಾಬು ಚೆನ್ನಾಗಾಗತ್ತೆ. ನೀವು ಎಷ್ಟು ಖಾರ ಇರೋದು ಹಾಕೊಳ್ತೀರೋ ಅಷ್ಟು ಚೆನ್ನಾಗಾಗತ್ತೆ. ಈಗ ಎಲ್ಲ ಆಯಿತು. ಈಗ ನೆಕ್ಸ್ಟು ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳೋಣ. ಆ ಕರ್ಬೇವು ಫ್ರೇಗ್ರೆನ್ಸ್ ಏನಿರುತ್ತಲ್ವ ಅದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳೋಣ. ಕರ್ಬೇವು ಹಾಕ್ಕೊಂಡು ಒಂದು ರೌಂಡು ಮತ್ತೆ ಫ್ರೈ ಮಾಡ್ಕೊಬೇಕು. ಚೆನ್ನಾಗಾಗತ್ತೆ, ನೀವು ಎಷ್ಟು ಚೆನ್ನಾಗಿ ಮಸಾಲೆ ಕೊಡ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕರ್ಬೇವು ಯಾವ ಥರ ಬೇಕಂದರೆ ಸ್ವಲ್ಪ ಬ್ಲ್ಯಾಕಿಶ್ ಕಲರ್ ಆಗಬೇಕು, ಅವಾಗ ಅದು ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ. ಈಗ ನಾವು ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಿರ್ಬೋದು, ಸಖತ್ತು ಸೂಪರ್ ಫ್ರೆಶ್ನೆಸ್ ಇರುತ್ತೆ, ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗ್ಯಾಸ್ ಕಮ್ಮಿ ಇಟ್ಕೊಳ್ಳಿ, ಯಾಕಂದರೆ ನೀವು ಒಂದು 3-4 ರೌಂಡು ಫ್ರೈ ಮಾಡ್ತಿರಲ್ಲ, ಕೆಲವು ಸತಿ ಅಡಿಗಡೆ ತಳ ಹಿಡಿಯತ್ತಂತಾರೆ, ಅದಕ್ಕೋಸ್ಕರ. ಈಗ ಎಲ್ಲ ಫ್ರೈ ಆಗಿದೆ. ಈಗ ನೆಕ್ಸ್ಟು ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳೋಣ. ನೋಡಿ, ಟೊಮೊಟೊ ಹಾಕೊಬೇಕೀಗ. ಟೊಮೊಟೊ ಯಾವುದೇ ಅಡುಗೆ ಹಾಕಿದ್ರೂ ಟೇಸ್ಟ್, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನಂಗೆ, ಟೊಮೊಟೊ ಇಲ್ಲದೆ ಅಡುಗೆ ಇಲ್ಲ. ಚೆನ್ನಾಗಿ ಹುರ್ಕೊಬೇಕು. ಎಲ್ಲ ಮಿಕ್ಸರ್ ಆಗಿ ಏನು ಮಾಡಿದೀವಲ್ವಾ, ಆ ಒಂದು ಸ್ಮೆಲ್ಲು ತುಂಬಾ ಚೆನ್ನಾಗಿದೆ, ಅದು ಮಾತ್ರ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ. ಸ್ವಲ್ಪ ಅದು ಫ್ರೈ ಆಗಬೇಕು. ನೋಡಿ, ಈ ಟೈಪ್ ಆಗಬೇಕದು, ಕರ್ಬೇವೆಲ್ಲ ನೋಡ್ತಾ ಇರ್ತೀರಲ್ಲ, ಈ ಟೈಪ್ ಕರ್ಬೇ ಆಗಬೇಕಲ್ಲಿ.
ಫುಲ್ ಕಂಪ್ಲೀಟ್ಲಿ ಫ್ರೈ ಆಗಿತ್ತು. ಇದಕ್ಕೆ ಇದ್ರ ಮೇಲೆ ನಾವು ಸ್ವಲ್ಪ ಒಳ್ಳೆ ಮಸಾಲೆ ಏನು ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂತೀವಿ. ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕಂತ, ಸ್ವಲ್ಪ ಖಾರ ಪುಡಿ ಹಾಕಣಿ, ಆಮೇಲೆ ಉಪ್ಪು ಅಷ್ಟೇ ಸ್ವಲ್ಪ, ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಕ್ಕೆ ಒಳ್ಳೇದು. ಆಮೇಲೆ ಕಡಿಕೆ ಇದೊಂದು ಸ್ವಲ್ಪ ಮತ್ತೆ ಫ್ರೈ ಮಾಡ್ಕೊಳ್ಕೊ, ಸಮ ಮಾಡಿ ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನಮ್ಮ ಕುಂದಾಪುರ ಸೈಡಲ್ಲಿ ಇದು ಜಾಸ್ತಿ ಮಾಡ್ತಾರೆ. ನೀವು ಯಾವುದೇ ಹೋಟ್ಲಲ್ಲಿ ಹೇಳ್ಬೋದು, ಬಾಳೆ ಎಲೆ ಮೀನು ಊಟ ಅಂತಾರಲ್ಲ ಅದೇ ಥರ ಇಲ್ಲಿ ಕ್ರ್ಯಾಬ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಬಂದರೆ ವಿಸಿಟ್ ಮಾಡಿ ತಗೊಳ್ಳಿ. ಈಗ ನೋಡಿ, ಈಗ ನೀವು ನೋಡ್ತಿರ್ಬೋದು ಈಗ ಫುಲ್ ಅದು ಫ್ರೈ ಆಗಿದೆ. ಖಾರ ಪುಡಿ ಅದು ಏನು ಮಸಾಲೆ ಹಾಕಿದ್ವಿ ಅಲ್ಲ ಅದೊಂಥರ ಸಖತ್ತು ಫ್ರೇಗ್ರೆನ್ಸ್ ಕೊಡ್ತಾ ಇದೆ ನಮಗೀಗ. ಈಗ ಆಗಿದೆ, ಈಗ ನೆಕ್ಸ್ಟು ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ಅದು ಏನು ಮಸಾಲೆ ತಂದಿದ್ವಿ ಅಲ್ಲ, ಈ ಮಸಾಲೆ ನಾವು ಮಿಕ್ಸಿಯಲ್ಲಿ ರುಬ್ಬಿದ್ದನ್ನ, ಇದೊಂದು ಮಸಾಲೆ. ಈ ಮಸಾಲೆ ಬೇಕಿರ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅದನ್ನೀಗ ಫುಲ್ ಹಾಕ್ಕೊತಿದ್ದೀನಿ. ಫುಲ್ ಮಸಾಲೆ ಹಾಕಿದ್ದೀನಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ನೀವು ಗೈಸ್, ಈಗ ಸ್ವಲ್ಪ ನೀರು ಹಾಕ್ಕೊಬೇಕು. ನೀರು ಹಾಕಿದ ತಕ್ಷಣ ಅದೊಂದು ಏನು ಗ್ರೇವಿ ಆಗುತ್ತೆ ಅಂತಾರಲ್ಲ, ಚೆನ್ನಾಗಾಗತ್ತೆ ಆ ಗ್ರೇವಿ. ಇಲ್ಲಿ ನೋಡ್ತಿರ್ಬೋದು ಈಗ ಬನ್ನಿ ಗೈಸ್, ಇಲ್ಲಿ ನೋಡಿ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಗ್ರೇವಿ ಆಗಬೇಕು ಅದಕ್ಕೆ. ಇಲ್ಲಿ ಫುಲ್ಲು ನೋಡ್ತಿದ್ದೀರಲ್ಲ ಅದು ಚೆನ್ನಾಗಿರುತ್ತೆ ಗ್ರೇವಿ ನೋಡಿ. ಈ ಟೈಪು ರೆಡ್ಡಿಶ್ ಆಗಬೇಕು, ಒಳಗಡೆ ಮೆಣಸು ಆ ಥರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಮತ್ತೆ ಫ್ರೈ ಮಾಡ್ಕೊಬೇಕು ನಾವು ಚೆನ್ನಾಗಿ, ಯಾಕಂದರೆ ಒಳಗಿರೋಂಥ ಏನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ವ, ಯಾವುದು ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಫ್ಲೇವರು ಈಗ ಮಸಾಲೆಗೆ ಟಚ್ ಆಗಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಆಗ ನಿಮಗೆ ಎಷ್ಟು ಲಿಕ್ವಿಡ್ ಆಗುತ್ತೋ ಅಷ್ಟು ಒಳ್ಳೇದು, ನಾವು ಎಷ್ಟು ಏಡಿ ಹಾಕಿರ್ತೀವಿ ಅಷ್ಟು ಒಳ್ಳೇದು ಅದು. ಓಕೆ ಗೈಸ್, ಈಗ ಮಸಾಲೆ ಚೆನ್ನಾಗಿ ಬೆಂದಿದೆ. ಈಗ ನಾವು ಅದಕ್ಕೆ ಮೇಲೆ ಸ್ಪೆಷಲ್ ಕ್ರ್ಯಾಬ್ ಹಾಕ್ತಾ ಇದ್ದೀವಿ. ಸೊ ಕ್ರ್ಯಾಬ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಟೈಪ್ ಪೀಸ್ ಬರ್ತವೆ, ಇದನ್ನು ಹಿಂಗೆ ಬಿಡ್ತೀವಿ ಒಳಗೆ. ಸೊ ಇಷ್ಟಿಷ್ಟು ಕಟ್ ಮಾಡ್ಕೊಂಡಿದ್ದೀವಿ ಅರ್ಧ ಅರ್ಧ, ಸ್ವಲ್ಪ ಬಾಯ್ಲಿಂಗ್ ಟೆಂಪರೇಚರ್ ಜಾಸ್ತಿ ಕಮ್ಮಿ ಇಟ್ಕೊಬೇಕು. ಈಗ ನೋಡಿ ಇದೆಲ್ಲ ಹಾಕಿದ್ದೀವಿ, ಇಲ್ಲಿ ನೋಡಿ ಈ ಥರ ಇದೆ. ಸ್ವಲ್ಪ ಹೀಟ್ ಜಾಸ್ತಿ ಇಟ್ಕೊಳ್ಳೋಣ, ಯಾಕಂದರೆ ಒಳಗದು ಬೇಯಬೇಕಲ್ಲ. ಸೊ ಹಾಕಿ ಇದಿಷ್ಟೇ, ಮತ್ತೇನು ಜಾಸ್ತಿ ಹಾಕೋದು ಬೇಡ, ಇದಿಷ್ಟು ಹಾಕಿ ಮುಚ್ಚಿಟ್ಬಿಡ್ಬೇಕು. ಅದಾದಮೇಲೆ ತೆಗೆದ ಮೇಲೆ ನಾವು ಸ್ವಲ್ಪ ಕಾಯಿ ತುರಿನ ಹಾಕಿದ್ರೆ ಆ ಫ್ಲೇವರ್ ಇನ್ನೂ ಹಂಗೆ ಇರುತ್ತೆ. ಕಾಯಿ ತುರಿ ಹಾಕಿ ಇನ್ನೊಂದು 2 ಮಿನಿಟ್ಸ್ ಜಸ್ಟ್ ಬಾಯ್ಲ್ ಮಾಡಬೇಕು, ಅವಾಗ ಚೆನ್ನಾಗಿರುತ್ತೆ. ಸೊ ಇದನ್ನೀಗ ಮುಚ್ಚಿಡ್ತೀನಿ, ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇನ್ನು ಬಾಯ್ಲ್ ಆಗಬೇಕು, ಒಂದು 5 to 10 minutes ಬಾಯ್ಲ್ ಆಗಬೇಕು. ಸೊ ಬಾಯ್ಲಿಂಗ್ ಟೈಮ್ ನನಗೆ ಹೇಳಿಲ್ಲ, ಬಾಯ್ಲಿಂಗ್ ಟೈಮ್ ಏನಾದರೂ 15 minutes ಥರ ಬಾಯ್ಲ್ ಮಾಡಲೇಬೇಕು, ಅವಾಗ ಒಳಗಿರೋದೆಲ್ಲ ಮಸಾಲೆ ಕ್ಯಾಚ್ ಆಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ನಾವು ಹೇಳ್ದಂಗೆ ಕಾಯಿ ತುರಿನ ಹಾಕೊಳ್ತೀವಿ. ಕಾಯಿ ತುರಿ ಎಷ್ಟು ಒಂದು ಇಷ್ಟು ಹುರಿದಿರೋ ಅದಷ್ಟು ಹಾಕೊಂಬಿಡಿ. ಕಾಯಿ ತುರಿ ನಮ್ಮ ಕುಂದಾಪುರ ಸೈಡು ಫೇಮಸ್ಸು, ಯಾವುದೇ ಒಂದು ಸುಕ್ಕ ಮಾಡೋದಿಂದ ಹಿಡಿದು ಯಾವುದೇ ಇದ್ರು ಕುಂದ ಇದು ಯಾವುದು ಕಾಯಿ ತುರಿ ಹಾಕೇ ಹಾಕ್ತೀವಿ, ಚೆನ್ನಾಗಿರುತ್ತೆ. ಕುಂದಾಪುರ ಸ್ಪೆಷಲ್ ಇದು. ಕಾಯಿ ತುರಿ ಹಾಕಿದ್ದೀವಿ ನೋಡಿ ಈ ಥರ ಆಗುತ್ತೆ. ಕಾಯಿ ತುರಿ ಹಾಕಿದ ತಕ್ಷಣ ಮೇಲ್ಗಡೆ ಫ್ಲೋಟ್ ಆಗುತ್ತೆ, ಎಲ್ಲ ಕಾಯಿ ಮೇಲೆ ಫ್ಲೋಟ್ ಆಗುತ್ತೆ. ಸೊ ಈಗ ನೋಡ್ತಿದ್ದೀರಾ ಇಲ್ಲಿ, ಇಲ್ಲಿ ಫುಲ್ಲು ಬಾಯ್ಲ್ ಆಗಿದೆ ಕ್ರ್ಯಾಬು, ನೋಡ್ತಾ ಇರ್ಬೋದು ಈಗ ಫುಲ್ಲಿ ಬಾಯ್ಲ್ಡ್ ಆಗಿದೆ, ಸೂಪರ್ ಆಗಿದೆ. ಮಾತ್ರ ಮಸಾಲೆ ಟೇಸ್ಟ್ ಮಾಡಿದೆ, ತುಂಬ ಖಾರ ಸಖತ್ತಾಗಿತ್ತು, ಆಸಮ್ ಆಗಿದೆ. ಈಗ ನಾನು ಒಂದು ಎಡಿನ ಟೇಸ್ಟಿಗೋಸ್ಕರ ಹಾಕೊತೀನಿ.
ಓಕೆ ಗೈಸ್, ಈಗ ಎಡಿ ರೆಡಿ ಆಗಿದೆ. ನೀವು ನೋಡ್ತಿರ್ಬೋದು ಈಗ ಫುಲ್ ಟೋಟಲಿ ಫ್ರೈ ಆಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಸಖತ್ ಫ್ರೈ ಆಗಿದೆ. ಈಗ ಒಂದ್ ಪೀಸ್ ನ ಹಂಗೆ ಮುರಿದು ಬಾಯಲ್ಲಿ ಹಾಕೊಂಡ್ಬಿಡ್ತೀನಿ. ಓಹ್ ಸಖತ್ ರೋಸ್ಟ್ ಆಗ್ಬಿಟ್ಟಿದೆ. ಆಹಾ ಸೂಪರ್ ಆಗಿದೆ. ನಾನು ಕುತ್ತಿರೋ ಜಾಗ ಬಂದು ಫುಲ್ ಕೆಳಗಡೆ ನೀರಿರೋದು ನೋಡ್ತಿದ್ದೀರ ನೀವು. ತುಂಬಾ ಚೆನ್ನಾಗಿದೆ. ಈಗ ಏಡಿ ಒಳಗಡೆ ಈಗ ನಾವು ತಿನ್ಬೇಕು, ಅದೇ ಟೇಸ್ಟ್ ಇರೋದಂದ್ರೆ. ಒಳಗಡೆದು ಇಡೀ ಇದನ್ನೇ ಹಂಗೆ ಡೈರೆಕ್ಟ್ ಒಳಗಡೆ ಬಿಡಕ್ ಬೇಡ ಒಳಗೆ ನೋಡಿ. ಈಗ ಜೊತೆಗೆ ಪರೋಟ ತಗೊಂಡಿನ ಪರೋಟ, ಅದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಹೇಳಿ ಫುಲ್ ಬಾಯ್ಲ್ ಆಗಿದೆ. ಹೇಳಿ ಸ್ವಲ್ಪ ಲೆಮನ್ ಹಾಕೋಣ, ಚೆನ್ನಾಗಿರುತ್ತೆ. ಇನ್ನೊಂದು ಬೈಟ್ ತಗೊಳ್ಳೋಣ. ಇದು ಒಳಗಡೆ ನೋಡಿ, ಒಳಗಡೆ ಮಾಂಸ ಕಾಣ್ತಿದೆ ಅಲ್ಲ, ಅದೇ ಇದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಅದನ್ನು ಎಷ್ಟೊಂದು ಬೈಟ್ ಮಾಡೋಣ. ಸೂಪರ್ ಸೂಪರ್, ತುಂಬಾ ಸ್ಪೈಸಿ ಆಗಿದೆ. ನನ್ನ ಲಿಪ್ಸ್ ಎಲ್ಲ ಬೆಂಕಿ ಕೊಟ್ಟಂಗಿದೆ ಅಷ್ಟು ತುಂಬಾ ಚೆನ್ನಾಗಿ. ಟೇಸ್ಟ್ ಮಾತ್ರ ಆಸಮ್ ಆಗಿದೆ. ಸ್ವಲ್ಪ ಪರೋಟ ಹಾಕೊಂಡ್ ತಿನ್ನೋಣ ನೋಡಿ. ಪರೋಟ ಲೈಟ್ ಆಗಿದ್ರು ಗ್ರೇವಿ ನೆನೆಸ್ಕೊಂಡ್ವಿ. ಸೂಪರ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇನ್ನೊಂದು ತಿನ್ಬೇಕು ಅನ್ಸಿದೆ, ಒಂದ್ ತಿಂದಿತ್ತು ಅಷ್ಟು. ನೋಡಿ ನೀವು ಹಂಗೆ ಒಂದು ವೈಟ್ ಹಾಕೊಳ್ಳಿ ನೋಡಿ. ನೀವೀಗ ಮಾಂಸ ಕಮ್ಮಿ ಇರುತ್ತೆ ಬಟ್ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಪಾಂಪ್ಲೇಟ್ ಮೀನಿನ ಟೇಸ್ಟ್ ಏನಿದೆ ಅಲ್ಲ ಅದಷ್ಟು ಸೇರಿಸಿ ಬರೀ ಇದಿಷ್ಟು ಮಾಂಸದಲ್ಲಿರುತ್ತೆ. ಸೊ ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ತುಂಬಾನೇ ಸ್ಟ್ರಗಲ್ ಅಲ್ಲಿ ಮಾಡಿರೋದು ನಾವು. ಒಂದು ಗ್ಯಾಸ್ ಸಿಲಿಂಡರ್ ಇಂದ ಹಿಡಿದು ಸ್ಟವ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ ಕೂಡ ನಡ್ಕೊಂಡು ತಗೊಂಡೋಗಿರೋದು. ಒಂದು ಅಟ್ ಲೀಸ್ಟ್ 1.5 kilometers ನಾವು ಒಂದು ಫಾರೆಸ್ಟ್ ಅಲ್ಲಿ ವಾಕ್ ಮಾಡಿದೀವಿ. ಈಗಲೂ ಉಸಿರು ಹಾರ್ಟ್ ಬೀಟ್ ಡಬ ಡಬ ಅಂತಾನೆ ಇದೆ. ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, RK ವ್ಲಾಗ್ ಅಫಿಷಿಯಲ್ ಅಂತ, ಅದನ್ನು ಕೂಡ ಫಾಲೋ ಮಾಡಿ. ನೆಕ್ಸ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ. ಆ್ಯಂಡ್ ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್.